ನಮಸ್ತೆ ಬಾಸ್. ಸಿಂಪಲ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ. ಹಾಂ, ಎಲ್ಲ ಈಗ KGF 2 ಗಾಂಧಾರ ಆ ಥರ ಎಲ್ಲ ಬರ್ತಾ ಇದೆ. ಅಂದ್ರೆ ನೀವು ಜಾಯ್ನ್ ಆಗಿದ್ದೀರ, ನಾವು ತಕ್ಕ 2 ಬರ್ತಾ ಇದೆ. ಸೊ ಏನ್ ಹೇಳ್ತೀರಿ ಸರ್ ಫಸ್ಟ್? ಸಿ, ಯಾವಾಗ ಸೀಕ್ವೆಲ್ ಬಂದು ಜನಕ್ಕೆ ಹತ್ರ ಆಗಿರುತ್ತೆ ಅಂತ ಚಿತ್ರನ ಮಾಡೋದು ವಾಡಿಕೆ. ಸೊ ನಮ್ಮ ನಮಭೂತಾತ್ಮ ಒನ್ನು ಅದು ತುಂಬ ಸಕ್ಸಸ್ ಆಗಿರೋದ್ರಿಂದ, ಇದೇ ಡೈರೆಕ್ಟ್ರು ಆ ಚಿತ್ರ ಮಾಡಿರೋದ್ರಿಂದ, ಅದೇ ಪಿಕ್ಚರಲ್ಲಿ ನಾನು ಹೀರೋ ಆಗಿ ಮಾಡಿರೋದ್ರಿಂದ, ಎಕ್ಸೆಪ್ಟ್ ಪ್ರೊಡಕ್ಷನ್ನು ಪ್ರೊಡ್ಯೂಸರ್ಸ್ ಚೇಂಜ್, ಆ ಪಿಕ್ಚರ್ ನಾವು ಪ್ರೊಡ್ಯೂಸರ್ ಆಗಿದ್ವಿ, ಇವಾಗ ಮುರಳಿಯವರೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಈ ಸೀಕ್ವೆಲ್ಲು ಮಾಡೋವಂಥ ಒಂದು ಸಾಮರ್ಥ್ಯನೂ ಇದೆ ಈ ಚಿತ್ರಕ್ಕೆ. ಆಮೇಲೆ ಆ ಫಸ್ಟ್ ಪಾರ್ಟು ರೀಮೇಕ್ ಆಗಿರೋದ್ರಿಂದ ಇದು ಸೊಮೇಕು ಅದಕ್ಕಿಂತ ಜಾಸ್ತಿ ಹ್ಯೂಮರ್ ಇರೋದ್ರಿಂದ ಈ ಚಿತ್ರ ಒಪ್ಕೊಂಡು. ಭಯ ಅನ್ನೋದು ಒಂದೇ ಥೀಮ್ ನಮಗೆ. ಸೊ ಆ ಭಯದ ಥೀಮ್ನ ಸೆಕೆಂಡ್ ವರ್ಷನ್ ಆಫ್ ಭಯ ಪಡಿಸೋವಂಥದ್ದು ನಮ್ಮ ಭೂತಾತ್ಮ 2. ಅದು ಹಾರರ್ ವಿತ್ ಕಾಮಿಡಿ ಯಾವತ್ತಿದ್ರೂ ಒಂದು ನಮಗೆ ತುಂಬ ಒಂದು ಭಯದ ಜೊತೆಗೆ ನಗು ಕೊಡುವಂಥ ಕಾನ್ಸೆಪ್ಟ್ ಕರೆಕ್ಟ್ ವರ್ಕ್ ಆಯಿತು ಅಂದರೆ, ಅಂದರೆ ಈಗ ಭಯ ಎಷ್ಟು ಪಡ್ತಾರೆ ಅಷ್ಟೇ ನಗುನು ಬಂತು ಅಂದರೆ ಆ ಚಿತ್ರ ಯಾವತ್ತಿದ್ರೂ ತುಂಬ ಸ್ಪೆಷಲ್ ಆಗುತ್ತೆ. ಬೇಕಾದ್ರೆ 3 ಮಾಡ್ಬೋದು, ಅಷ್ಟು ಕಂಟೆಂಟ್ ಇರುತ್ತೆ ಇದರಲ್ಲಿ. ಭಯದ ಥೀಮ್ ಇರೋದ್ರಿಂದ ಸೊ ನಮಗೆ ಆ 2 ಹೆಲ್ಪ್ ಆಗುತ್ತೆ. ಸರ್, ನಮ್ಮ ಭೂತಾತ್ಮ ರಿಲೀಸ್ ಆಗಿ ಹೆಚ್ಚು ಕಮ್ಮಿ 9-10 ವರ್ಷ ಆಯಿತು ಸರ್. ಸೊ ಇಷ್ಟು ಲಾಂಗ್ ಗ್ಯಾಪ್ ಆದ್ಮೇಲೆ 2 ಯಾಕೆ? ಯಾಕಂದ್ರೆ ಮಧ್ಯದಲ್ಲೂ ಕೂಡ ಕೆಲವೊಂದು ಟಾಕ್ ನಡೀತು ಅಂತ ಹೇಳಿದ್ರು. ಅವಾಗ ಸರ್ ಸ್ವಲ್ಪ ಬಿಸಿ ಇದ್ರು, ನೀವು ಕೂಡ ಬಿಸಿ ಇದ್ರಿ, ಕೆಲವೊಂದು ಸ್ವಲ್ಪ ನೀವು ರೆಸ್ಟ್ ತೊಗೊಂಡ್ರಿ ಕೆಲವೊಂದು ದಿನ, ಕೆಲವೊಂದಷ್ಟು ವರ್ಷಗಳ ಸಿನಿಮಾ ಬಿಟ್ಟು ಇದ್ರಿ, ಯಾಕೆ ಅಷ್ಟು ಟೈಮ್ ಯಾಕೆ? ಸಿ, ನಾನು ನಮಭೂತಾತ್ಮ 2 ಕಂಟಿನ್ಯೂಯೇಷನ್ ಮಾಡಬೇಕು ಅಂತಿದ್ದೆ. ಸೊ ನಾವು ಅಲ್ಲಿ ಗೇಟಿಂದ ಆಚೆ ಬಂದಾಗ ಎಲ್ಲ ಸತ್ತೋಗಿರೋ ದೆವ್ವಗಳೆಲ್ಲ ಎಂಟ್ರ್ ಆಗುತ್ತೆ. ನಾವು ಹರೀಶ್ ರಾಜ್ ಅವರು ಮತ್ತು 2 ಹೀರೋಯಿನ್ಸು ಟ್ರಾವೆಲ್ ಮಾಡಬೇಕು. ಅಲ್ಲಿಂದ ಮುಂದಕ್ಕೆ ಬಂದಾದಮೇಲೆ ನಾನು ಅದ್ರ ಕಂಟಿನ್ಯೂಯೇಷನ್ ಒಂದು ಕತೆ ಮಾಡಿಟ್ಟಿದ್ದೆ. ಆ ಕತೆ ಏನು ಅಂತಂದರೆ, ಇವನು ದೆವ್ವನೆಲ್ಲ ಇಷ್ಟೊಂದು ಹತ್ತಿರದಿಂದ ನೋಡಿದ್ದಾನೆ, ಇವನು ಎದುರ್ಕೊಳ್ಳೋದೇ ಇಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಒಂದು ಕತೆ ಮಾಡಿಕೊಂಡು, ಇವನು ಯಾರಿಗೂ ಎದುರಲ್ಲ, ಯಾವ ದೆವ್ವಕ್ಕೂ ಎದುರಲ್ಲ, ಇವನು ಅಂಥ ಧೈರ್ಯವಂತ ಅನ್ನೋದು ಪ್ರೂವ್ ಆಗೋಗ್ಬಿಟ್ಟಿರುತ್ತೆ. ಒಬ್ಬರು ಡೈರೆಕ್ಟ್ರ್ ಯಾರೋ ಒಂದು ದೆವ್ವದ ಪಿಕ್ಚರ್ ತೆಗೆದಿರ್ತಾರೆ, ಆ ಪ್ರೊಡ್ಯೂಸರ್ ಬಂದು ಮಲಯಾಳದವ್ರು ಅವರು, ಆ ಪಿಕ್ಚರ್ ಅವರು ಏನು ಮಾಡಿರ್ತಾರೆ, ಒಂದು ಫುಲ್ ಕತೆನ ಮಾಡಿಬಿಟ್ಟು ಯಾರು ಈ ಚಿತ್ರನ ಒಬ್ಬನೇ ಥಿಯೇಟ್ರಲ್ಲಿ ಕುತ್ಕೊಂಡು ರಾತ್ರಿ 12 ಗಂಟೆಗೆ ಅಮಾವಾಸ್ಯೆ ದಿನ ನೋಡ್ತಾನೆ, ಅವನಿಗೆ ಫುಲ್ ಪಿಕ್ಚರ್ ಏನು ಆಗದೆ ಆಚೆ ಬಂದರೆ ಅವನಿಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾನೆ. ಇವನು ಏನು ಮಾಡ್ತಾನೆ, ಇವನು ಎಲ್ಲ ದೆವ್ವಗಳನ್ನ ಹತ್ತಿರದಿಂದ ನೋಡಿರೋನಲ್ಲ, ಇವನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಹಂಗಾಗಿ ಇವನು ಹೋಗಿ ಆ ಪಿಕ್ಚರ್ನ ನೋಡ್ತಾನೆ. ನೋಡಿಕೊಂಡು ಆ ಪಿಕ್ಚರಲ್ಲಿ ಭಯ ಪಡೋವಂಥ ಸೀನೆಲ್ಲ ನಗ್ತಾ ಇರ್ತಾನೆ. ಆ ಪ್ರೊಡ್ಯೂಸರ್ ಹಾರ್ಟ್ ಅಟ್ಯಾಕ್ ಆಗಿ ಸುತ್ತಾಗ್ಬಿಡ್ತಾನೆ. ನಮ್ಮ ದೆವ್ವದ ಪಿಕ್ಚರೊಳಗೆ ಇವನು ನಗ್ತಾವನಲ್ಲ, ಇವನು ಒಬ್ಬನೇ, ಅದು ಮಧ್ಯರಾತ್ರಿ ಅಮಾವಾಸ್ಯೆ ದಿನ ಭಯನೇ ಇಲ್ದಂಗೆ ಹಿಂಗೆ ಹೋಗ್ಬಿಡ್ನಲ್ಲ ಅಂತಂದಾಗ ಇವನು ಹೇಳ್ತಾನೆ ಆ ದುಡ್ಡು ಕೊಡಿ ಅಂದಾಗ ಎಲ್ಲರೂ ಅಪ್ಸೆಟ್ ಆಗ್ತಾರೆ. ಆ ಡೈರೆಕ್ಟ್ರೂ ಸುಯಿಸೈಡ್ ಮಾಡ್ಕೊಂಡು, ನಾನು ಮಾಡಿದ ಪಿಕ್ಚರೇ ವೇಸ್ಟು ಅಂತ. ಇವನೇನೇ ನಮ್ಗೆ ಯಾರೋ ಪೇಮೆಂಟೇ ಕೊಡೋರಿಲ್ಲ ಅಂದ್ಬಿಟ್ಟು ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡಿದಾಗ ಆ ಪಿಕ್ಚರಲ್ಲಿ ಇರೋ ಕ್ಯಾರೆಕ್ಟರ್ಸ್ ಎಲ್ಲ ಮನೇಲಿ ಆಲ್ರೆಡಿ ವೆಯ್ಟ್ ಮಾಡ್ತಿತ್ತು. ಇಲ್ಲಿಂದ ಸೆಕೆಂಡ್ ಹಾಫ್ ಏನಾಗುತ್ತೆ ಅನ್ನೋದು ನಾನು ಮಾಡಿದ ಕತೆ ಅದು. ನಮ್ಮ ಭೂತಾತ್ಮ 2 ಕಂಟಿನ್ಯೂಯೇಷನ್ಗೆ ಅಂತ ಮಾಸ್ಟ್ರಿಗೆ ಹೇಳಿದೆ, ಅವ್ರು ಬರಲಿಲ್ಲ, ಅವರು ಆ ಬೇರೆ ಅದೇನೋ ಮಾಡ್ತಾಯಿದ್ರು. ಸರಿ, ನಾನು ಆ ಕತೆಯನ್ನು ನೋಡಾದಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಒಂದು 2-3 ಪಿಕ್ಚರ್ ಅದೇ ಶೇಡಲ್ಲಿ ನೋಡಿದೆ. ನೋಡಾದಮೇಲೆ ಸರಿ ಈ ಕತೆ ಬೇಡ ಅಂದ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟೆ. ಅದಾದಮೇಲೆ ಮಾಸ್ಟ್ರು ಬಂದು ಈ ಥರ ಮಾಡಬೇಕು ಅಂತ ಬಂದು ಒಂದು ಕತೆ ಹೇಳಿದಾಗ, ಆ ಕತೆನ ನಾನು ಕೇಳಿದಾಗ ತುಂಬ ಖುಷಿಯಾಯಿತು. ನಾನು ಏನು ಅಂದ್ಕೊಂಡಿದ್ದೆ ಆ 9 ಇಯರ್ಸ್ ಬ್ಯಾಕು ಸೀಕ್ವೆಲ್ ಮಾಡಬೇಕು ಅನ್ನೋದು, ಅದಕ್ಕಿಂತ ಚೆನ್ನಾಗೇ ಮಾಡಿದ್ದಾರೆ ಅಂದ್ಬಿಟ್ಟು ಈ ಪಿಕ್ಚರ್ ಒಪ್ಪಿಕೊಂಡು.